ಸದಲ್ಗಾ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ 12ನೇ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು. ಸದಲ್ಗಾ ಪಟ್ಟಣದ ಮಾತೆ ಬನಶಂಕರಿ ದೇವಸ್ಥಾನದ ಸಭಾಂಗಣದಲ್ಲಿ ಬಸವೇಶ್ವರ ಪಿಕೆಪಿಎಸ್ನ 12ನೇ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು. ಶ್ರೀ ಬಸವೇಶ್ವರರ ಭಾವಚಿತ್ರ ಮತ್ತು ಸಂಘದ ಸ್ಥಾಪಕರಾದ ಕೈಲಾಸವಾಸಿ ಅಣ್ಣಾಸಾಹೇಬ್ ಗುಂಡಕೊಲ್ಲಿ ಅವರ ಭಾವಚಿತ್ರದ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ನಂತರ ಕರೋನಾದಿಂದ ಮೃತಪಟ್ಟ ವೈದ್ಯರು, ಪೊಲೀಸ್ ಸಿಬ್ಬಂದಿ, ಪತ್ರಕರ್ತರು, ಹಿರಿಯ ಜೀವಿಗಳಿಗೆ ಮೌನಾಚರಣೆ ನಡೆಸಿ ಗೌರವ ವಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆ ಅಧ್ಯಕ್ಷ ಬಸವರಾಜ ಗುಂಡಕಲ್ಲೆ, 11 ವರ್ಷಗಳಲ್ಲಿ ನಮ್ಮ ಸಂಸ್ಥೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಈ ಭಾಗದ ರೈತರ, ವ್ಯಾಪಾರಿಗಳ ಆಶಾಕಿರಣವಾಗಿದೆ. ಕಡಿಮೆ ಅವಧಿಯಲ್ಲಿ 16,52,000 ರೂಪಾಯಿ ಲಾಭವನ್ನು ಗಳಿಸಿದ್ದು ಹೆಮ್ಮೆಯ ಸಂಗತಿ ಎಂದರು. ಆ ಕಾರಣ ಪ್ರತಿಯೊಬ್ಬ ಸದಸ್ಯರಿಗೆ 10% ಲಾಭಾಂಶವನ್ನು ನೀಡಲಾಗುವುದೆಂದು ತಿಳಿಸಿದರು. ಸಂಸ್ಥೆಯ ಸದಸ್ಯರಾದ ಸುನೀಲ್ ತೋರ್ಗಲ್ ವರದಿ ವಾಚನ ಮಾಡಿದರು. ಈ ಸಂದರ್ಭದಲ್ಲಿ ತಿಳಿಸಿದ ಅವರು, ಸಂಘದ ಒಟ್ಟು ಸದಸ್ಯರು 783, ಪಾಲು ಬಂಡವಾಳ 57,33,000, ಠೇವಣಿ 10,05,000 ರೂಪಾಯಿ, 6,52,99,000 ಸಾಲ ನೀಡಲಾಗಿದ್ದು ಒಟ್ಟಾರೆಯಾಗಿ 3,15,19,000 ಹೂಡಿಕೆಯಾಗಿದೆ. ಪ್ರಸಕ್ತ ಸಾಲಿನಲ್ಲಿ 16,52,000 ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದರು. ಸಹಕಾರಿ ಸಂಘ ನಿಯಮಿತ ಸದಸ್ಯ 2020-21 ಸಾಲಿನ ವಾರ್ಷಿಕ ವರದಿ ಸನ್ಮಾನ್ಯ ಸಹಕಾರಿ ಸದಸ್ಯ ಸಹೋದರಿ ಹಾಗೂ ಸಹೋದರಿಯರೇ, ತಾವೆಲ್ಲರೂ ತಮ್ಮ ಸಹಕಾರಿ ಸಂಘದ 18ನೇ ವಾರ್ಷಿಕ ವರದಿ ಸಂಘ ಸಾಧಾರಣ ಸಭೆಯ ಅಗತ್ಯ ಪೂರ್ವಕವಾಗಿ ಆಗಮಿಸಿದ್ದು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಇನ್ನು ಸನ್ 2020-21 ಸಾಲಿನ ಕೊನೆ ಬಂದ ಆರ್ಥಿಕ ವರ್ಷದ ಲೆಕ್ಕಪತ್ರ ಹಾಗೂ ವ್ಯವಹಾರದ ವರದಿಯನ್ನು ಆಡಳಿತ ಮಂಡಳಿಯ ಪರವಾಗಿ ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಅದಕ್ಕೆ ತಮ್ಮ ಅನುಮೋದನೆಯನ್ನು ಕೋರುತ್ತೇನೆ. ಸನ್ 2020-21 ವರದಿಯ ಸಾಲಿನಲ್ಲಿ ರೈತರು ಬೆಳೆದ ಬೆಳೆಗಳು ಪ್ರವಾಹದ ನಾಶವಾಗಿದ್ದು ಅದೇ ರೀತಿಯಾಗಿ ಕೆಲವು ಮನೆಗಳನ್ನು ಕಳೆದುಕೊಂಡಿರುತ್ತಾರೆ ಹಾಗೂ ಕೋವಿಡ್ ಮಹಾಮಾರಿಯಿಂದ ನಮ್ಮ ರೈತರು ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅದನ್ನು ನಾವು ಅರಿತು ಇವತ್ತಿನ ಸಹಕಾರಿಗಳಲ್ಲಿ ಗ್ರಾಹಕರ ಸೇವೆ ಪ್ರಾಮುಖ್ಯವಾಗಿದ್ದು ತಮ್ಮ ಸಹಕಾರ ಸಹಜೆ ಸಹಾನುಭೂತಿ ಹಾಗೂ ಸಂಚಾರಕ ಮಂಡಳಿಯವರ ಸತತ ಪ್ರಯತ್ನದಿಂದ ಅದನ್ನು ಕಾಪಾಡಿಕೊಂಡು ವರದಿ ವರ್ಷದಲ್ಲಿ ಸಂಘದ ಆರ್ಥಿಕ ಸದೃಢತೆಯನ್ನು ಉಳಿಸಿಕೊಂಡು ಬಂದಿರುತ್ತೇವೆ. ಅದನ್ನು ನೀವು ಈ ಕೆಳಗಿನ ಸಂಕ್ಷಿಪ್ತ ವರದಿ ವರ್ಷದಿಂದ ವರ್ಷಕ್ಕೆ ರಾಜ್ಯ ಸರ್ಕಾರವು ರೈತರಿಗೆ 0% ಬಡ್ಡಿದರದಲ್ಲಿ ಬೆಳೆ ಸಾಲ ನೀಡುತ್ತದೆ ಮತ್ತು ಮಾಧ್ಯಮಿಕ ಟ್ರ್ಯಾಕ್ಟರ್ ಸಾಲ ಶೇಕಡ 3% ಬಡ್ಡಿದರದಲ್ಲಿ ನೀಡಲಾಗುವುದು. ತಂಡದ ಮುಖ್ಯ ಕಾರ್ಯನಿರ್ವಹಣೆಯನ್ನು ಸುರೇಶ್ ಕುಮಾರ್ ಓದಿದರು. 1,25,900,61,11,64 ಕಾಯ್ದಿಟ್ಟ ನಿಧಿ 40,24,000 ಸೌಕರ್ಯ ನಿಧಿ 4,43,637 ನೌಕರ ಭವಿಷ್ಯ ನಿಧಿ 10,67,171 ಜಾಹೀರಾತು ನಿಧಿ 7,28,404 ಮುಳುಗುವ ಸಾಲ ನಿಧಿ 8,08,493 ಉತ್ಸವ ನಿಧಿ 3,35,620 ಧರ್ಮಾತ್ಮ ನಿಧಿ 3,05,787 ಫರ್ನಿಚರ್ ಮೇಲಿನ ಸೌಕರ್ಯ 7,86,69 ಕಟ್ಟಡ ಮೇಲಿನ ಸೌಕರ್ಯ 11,84,868 ಸಿಬ್ಬಂದಿಯ ಸೌಕರ್ಯ ನಿಧಿ 393,128 ಸದಸ್ಯರ ಸೌಕರ್ಯ ನಿಧಿ 4,30,884 ಅನುತ್ಪಾದಕ ಆಸ್ತಿ ನಿಧಿ 63,880 ವ್ಯಾಪಾರ ಏರಿತ ನಿಧಿ 4,09,577 ಕಟ್ಟಡ ನಿಧಿ 43,43,693 ನೌಕರ ಪ್ರಧಾನ ನಿಧಿ 393,127 ಮೆಂಬರ್ ಮನೋತರ ನಿಧಿ 97,319 ಕೇವಲ ಒಟ್ಟು 10,05,01,669 ಬಸವೇಶ್ವರ ಕ್ಯಾಶ್ ಸರ್ಟಿಫಿಕೇಟ್ 1,69,44,000 ಚಾಲ್ತಿ ಖಾತೆ 1,34,770 ಉದ್ದತ ಕೇವು 6,87,07,412 ಪಿಗ್ಮಿ ಕೇವು 6,41,060 ರಿಕರಿಂಗ್ ಕೇವು 1,20,600 ಉಳಿತಾಯ ಖಾತೆ 1,32,12,929,39 ಸಿಬ್ಬಂದಿ ಸೆಕ್ರೆಟರಿಯು 80,798 ಒಟ್ಟು ಬ್ಯಾಂಕ್ ಸಾಲ 2,67,73,000 ಈ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ ನಿರ್ದೇಶಕರಾದ ಜೈಸಿಂಗ್ ಸಿತೋಳೆ,
ಸುನಿಲ್ ತೋರ್ಗಲ್, ಮಹಾವೀರ್ ಉದ್ಗಾಮಿ, ಅಣ್ಣಾ ಸಾಹೇಬ್ ಡಾಂಗೆ, ಮೂಸಾ ಅಪರಾಜ್, ಶ್ರವಣ್ ಕರಂಗಳೆ, ರಾಜು ಮಾನೆ, ನಿರ್ದೇಶಕಿ ಆರ್ತಿ ಗುಂಡಕಲ್ಲೆ, ರಿಯಾನಾ ಸನದಿ, ಪುರಸಭಾ ಅಧ್ಯಕ್ಷರಾದ ಸುರೇಶ್ ಉದ್ಗಾಮಿ, ಇಲಾಯಿ ಸನದಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರಾಜೇಂದ್ರ ಕೋಗ್ಲೆ ವಂದನೆ ಸಲ್ಲಿಸಿದರು.